ನಮಸ್ಕಾರ, ಒನ್ ಇಂಡಿಯಾಗೆ ಸ್ವಾಗತ. ಲಡಾಖ್ನಲ್ಲಿ ಚೀನಾದೊಂದಿಗಿನ ಉದ್ವಿಗ್ನತೆ ಪರಿಸ್ಥಿತಿ ಮುಂದುವರಿತಾ ಇದೆ. ಹಾಗಾಗಿ ಭಾರತವು ನವೆಂಬರ್ ಮೊದಲ ವಾರದಲ್ಲಿ 3-4 ಹೊಸ ರಫೇಲ್ ವಿಮಾನಗಳನ್ನ ಸೇನೆಗೆ ನಿಯೋಜಿಸುವ ಸಾಧ್ಯತೆ ಇದೆಯಂತೆ. ಫ್ರಾನ್ಸ್ನ ಫೈಟರ್ ಜೆಟ್ ರಫೇಲ್ ಒಪ್ಪಂದದ ಅಡಿಯಲ್ಲಿ ಇದು 2ನೇ ಪೂರೈಕೆಯಾಗುತ್ತೆ. 5 ರಫೇಲ್ ವಿಮಾನಗಳ ಮೊದಲ ಬ್ಯಾಚ್ ಜುಲೈ 28ರಂದು ಭಾರತವನ್ನ ತಲುಪಿತು. ಅನಂತರ ಸೆಪ್ಟೆಂಬರ್ 10ರಂದು ಅವರನ್ನ ವಾಯುಪಡೆಗೆ ಸೇರಿಸಲಾಯಿತು. ತನ್ನ 2ನೇ ಬ್ಯಾಚ್ನಲ್ಲಿ ಕನಿಷ್ಠ 3 ರಫೇಲ್ ವಿಮಾನಗಳು ಬರಲಿದ್ದು, ಗರಿಷ್ಠ ಅಂತ ನೋಡೋದಾದ್ರೆ 4 ಬರುವ ಸಾಧ್ಯತೆ ಇದೆ. ಸುದ್ದಿ ಸಂಸ್ಥೆ ANI ಮೂಲಗಳ ಪ್ರಕಾರ ಹರಿಯಾಣದ ಅಂಬಾಲಾ ವಾಯುನೆಲೆಯಲ್ಲಿ ರಫೇಲ್ ವಿಮಾನಗಳಿಗೆ ಸಿದ್ಧತೆಗಳು ಕೂಡ ನಡೀತಾ ಇದೆ. 2ನೇ ಬ್ಯಾಚ್ನ ಫೈಟರ್ ಜೆಟ್ಗಳು ಭಾರತಕ್ಕೆ ಬಂದ್ರೆ ವಾಯುಸೇನೆಯಲ್ಲಿ ರಫೇಲ್ ಬಲೆ ಬರೋಬ್ಬರಿ 8-9 ಆಗುತ್ತೆ. ಮೊದಲ ಬ್ಯಾಚ್ನಲ್ಲಿ ಬಂದ ರಫೇಲ್ ಯುದ್ಧ ವಿಮಾನಗಳನ್ನ ಲಡಾಖ್ನಲ್ಲಿ ನಿಯೋಜಿಸಲಾಗಿದೆ. ಭಾರತೀಯ ಪೈಲಟ್ಗಳು ಫ್ರಾನ್ಸ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಮತ್ತು ಮಾರ್ಚ್ 2021ರ ವೇಳೆಗೆ ತರಬೇತಿಯನ್ನ ಪೂರ್ಣಗೊಳಿಸುವ ಸಾಧ್ಯತೆ ಕೂಡ ಇದೆ. IAF ರಫೇಲ್ ಯುದ್ಧ ವಿಮಾನಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಸ್ಕ್ವಾಡ್ರನ್ ಅನ್ನ ಹರಿಯಾಣದ ಅಂಬಾಲದಲ್ಲಿ ಮತ್ತೆ ಪಶ್ಚಿಮ ಬಂಗಾಳದ ಹಸಿಮರಾದಲ್ಲಿ ತನ್ನ ವಾಯುನೆಲೆಗಳಲ್ಲಿ ನಿಯೋಜಿಸಲಾಗಿದೆ. ಫ್ರಾನ್ಸ್ನೊಂದಿಗೆ ಭಾರತವು 2016ರಲ್ಲಿ 58,000 ಕೋಟಿ ರೂಪಾಯಿಗಳ 36 ರಫೇಲ್ ಜೆಟ್ ಒಪ್ಪಂದಕ್ಕೆ ಸಹಿ ಹಾಕಿತು. ಈ ಪೈಕಿ 18 ಅಂಬಾಲದಲ್ಲಿ ಮತ್ತು 18 ಬಂಗಾಳದ ಹಸಿಮರ ವಾಯುನೆಲೆಯಲ್ಲಿ ಇರಿಸಲಾಗ್ತಿದೆ. ಹಸಿಮರ ವಾಯುನೆಲೆ ಚೀನಾ ಮತ್ತು ಭೂತಾನ್ ಗಡಿಗೆ ಹತ್ತಿರದಲ್ಲಿದೆ. 2 ಎಂಜಿನ್ ಹೊಂದಿರುವ ರಫೇಲ್ ಫೈಟರ್ ಜೆಟ್ 2 ಎಂಜಿನ್ ಹೊಂದಿರುವಂತಹ ರಫೇಲ್ ಫೈಟರ್ ಜೆಟ್ ನಲ್ಲಿ 2 ಪೈಲಟ್ಗಳು ಕೂತ್ಕೋಬಹುದು. ಈ ಜೆಟ್ 1 ನಿಮಿಷದಲ್ಲಿ 60,000 ಅಡಿ ಎತ್ತರವನ್ನ ತಲುಪುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅವಳಿ ಎಂಜಿನ್, ಡೆಲ್ಟಾ ವಿಂಗ್, ಅರೆ ಸ್ಟೆಲ್ತ್ ಸಾಮರ್ಥ್ಯಗಳನ್ನ ಹೊಂದಿರುವ 4ನೇ ತಲೆಮಾರಿನ ಫೈಟರ್ ಜೆಟ್ ಆಗಿದೆ. ರಫೇಲ್ ಸಿಂಥೆಟಿಕ್ ಆರ್ಪರ್ಚರ್ ರಾಡರ್ ಅನ್ನ ಕೂಡ ಹೊಂದಿದೆ. ಇದು ಬರೋಬ್ಬರಿ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗುರಿಯನ್ನ ಪತ್ತೆ ಮಾಡೋಕೆ ನೆರವಾಗುತ್ತೆ. ಇನ್ನೂ ಕೂಡ ಒನ್ ಇಂಡಿಯಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೇಟೆಸ್ಟ್ ನ್ಯೂಸ್ಗೋಸ್ಕರ ಒನ್ ಇಂಡಿಯಾನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.